ಸೊ 25 ಜನ ಈ ರಾಜ್ಯದ ಜನ 25 ಜನ ಎಂಪಿಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಒಂದು ದಿನ ಇವರೆಲ್ಲ ಎಂಪಿಗಳೆಲ್ಲ ಹೋಗಿ ಪ್ರಧಾನಮಂತ್ರಿ ಹತ್ರ, ಹಣಕಾಸು ಮಂತ್ರಿ ಆಗಲಿ ಪ್ರಧಾನಮಂತ್ರಿ ಹತ್ರ, ನಮ್ಮ ರಾಜ್ಯದಲ್ಲಿ ಭೀಕರ ಬರಗಾಲ ಆಗ್ಬಿಟ್ಟಿದ್ರಿ, ಕೊಡ್ರಿ ದುಡ್ಡ ಹೆಚ್ಚಾಗಿ ಅಂತ ಕೇಳಿದ್ರ? ಸೋಮಣ್ಣ ವಸತಿ ಸಚಿವರು, ನೀವು 5/11, 6/11 ಬಾಗಲಕೋಟೆಗೆ ಹೋಗಿದ್ದೀರಿ, 3/11 ಮತ್ತು 4/11 ಬೆಳಗಾವಿಗೆ ಹೋಗಿದ್ದೀರಿ, ಪುನಃ ಹೋಗಲೇ ಇಲ್ಲ. ಇದು ಜಿಲ್ಲಾ ಮಂತ್ರಿಗಳು ಆಯ್ತಪ್ಪ, ನೀವು ಏನಾರ ಮಾಡಿ ಹೋಗಿಲ್ಲ ಅನ್ನೋದು ನನ್ನ ಅಪಾದನೆ. ಹೋಗಿದ್ದೀರಾ ಈ ಡೇಟ್ಗಳು ಬಿಟ್ಟು ಬೇರೆ ಡೇಟ್ಗಳಲ್ಲಿ ಹೋಗಿದ್ದೀರಾ? ಹೋಗಿದ್ದೀನಿ, ಅಲ್ಲಿಂದ ಬಂದು ಗದಗ್ ಹೋಗಿದ್ದೀನಿ, ಮಡಿಕೇರಾಗ ಹೋಗಿದ್ದೀನಿ, ಮೈಸೂರ್ಗ್ ಹೋಗಿದ್ದೀನಿ. ಅವೆಲ್ಲ ಕೊಡಿ, ಒಂದ್ ನಿಮಿಷ ಕೊಡಿ. ಮೈಸೂರು ದಸರಾದಲ್ಲಿ ಪೂರ ಇನ್ವಾಲ್ವ್ ಆಗ್ಬಿಟ್ಟು ಹೋಗ್ಲಿಲ್ಲ ರೀ ಸರ್, ಒಂದ್ ನಿಮಿಷ ಸರ್. ದಸರಾ 1.5 ತಿಂಗಳು ಬರಲೇ ಇಲ್ಲ ಈಚೆಗೆ ಮೈಸೂರು. ದಸರಾನು ಕೂಡ ಮಾಡ್ಬೇಕಿತ್ತಲ್ವ? ಆಯ್ತು, ದಸರಾ ಮಾಡಿ ಅಂತ 1.5 ತಿಂಗಳು ಅಲ್ಲೇ ಇರ್ಬೇಕು ಅಂತ. 1.5 ತಿಂಗಳಲ್ಲ ಮಡಿಕೇರಾಗ ಹೋಗಿ. ದಸರಾ ಅಧಿಕಾರಿಗಳು ಮಾಡ್ತಾರೆ, ನೀವೇನ್ ಮಾಡ್ತೀವಿ? ನಾವಂತೂ ಎಲ್ಲೂ ಇರ್ಲಿಲ್ಲ, ಎಲ್ಲೆಲ್ಲಿ ತೊಂದ್ರೆ ಆಗಿತ್ತೋ ಬದುಕ್ ಕಳ್ಕೊಂಡಿದ್ದಾರೆ. ದಸರಾ ಮಾಡ್ಬೇಕಾಗಿತ್ತು ಅಂತ ಬದುಕ್ ಕಳ್ಕೊಂಡು ಜನ ಬೀದಿ ಬಿದ್ದಿದ್ದಾರೆ. ದಸರಾ ಮಾಡ್ತಾ ಇದ್ದೆ ನಾನು. ಒಂದ್ ನಿಮಿಷ ತಾಳಿ, ದಸರಾನು ಕೂಡ ಪಾರಂಪರಿಕದ್ದು. ಪಾರಂಪರಿಕ ಅಧಿಕಾರಿಗಳಿಗೆ ಹೇಳ್ಬಿಟ್ರು ಮಾಡ್ತಾರೆ. ನಾನು ಹೋಯ್ತೀನಿ ದಿನ ದಿನ, ನೀವು ಅಲ್ಲೇ ಇದ್ದೀರಿ ಸರ್. ಡಿಸ್ಟ್ರಿಕ್ಟ್ ಮೈಸೂರಿಗೆ ಜಾಸ್ತಿ, 2-3 ದಿನ ಹೋಗಿದ್ದೆ ಅಷ್ಟೇ. ದಸರಾ ತಾಳಿ, ಮೈಸೂರು ದಸರಾದಲ್ಲಿ ನೀವು ಎಷ್ಟೆಷ್ಟು ದಿನ ಇದ್ದೀರಿ ಅಂತ ನನಗೂ ಮಾಹಿತಿ ಇದೆ. ಕೊಡಪ್ಪ, ದಯಮಾಡಿ ನೀವು ಯಾವ್ದೋ ಕೊಡು, ಸ್ವಲ್ಪ ದಾಖಲಾತಿ ಕೊಡ್ರಿ ಸೋಮಣ್ಣ, ದಾಖಲಾತಿ ಕೊಡ್ರಿ. ಕೊಡೋಣ ಸರ್, ಕೊಡಿ ಕೊಡಿ. ಒಂದು ನೀವು ಹೋದಾಗ ಪ್ರವಾಹ ಇರಲಿಲ್ಲ ಸೋಮಣ್ಣ. ಹಾ, ಅದೇಳಿ ಅದೇಳಿ ಅದನ್ನ. ಒಂದು ಎಂಬಿ ಒಂದು ಸರ್, ಒಂದೆರಡು ಸರ್. ನಾನು ಒಬ್ಬ, ನನಗೂ ಕೂಡ 5 ಬಾರಿ ಶಾಸಕನಾಗಿದ್ದೀನಿ. ಪ್ರಕೃತಿ ವಿಕೋಪ ಏನಾದ್ರೂ ಈ ರೀತಿಯಾಗಿ 100 ವರ್ಷದಲ್ಲಿ ಯಾವ್ದಾದ್ರು ಒಂದ್ ರೀತಿ ಈ ತರದ ಒಂದು ಘಟನೆ ನಡೆದಿದೆ ಅಂದ್ರೆ, ಅದು ಮೊನ್ನೆ ನಡೆದಂತದ್ದು. ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನ ಸಮರೋಪಾದಿಯಲ್ಲಿ ಕಾರ್ಯಕ್ರಮಗಳನ್ನು ತಗೊಂಡಿದ್ದೀವಿ. ಅವರ ಟೀಮ್, ಇಡೀ ಟೀಮ್ ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಇನ್ನು 2-3 ತಿಂಗಳಲ್ಲಿ ಯಾವ್ಯಾವ್ದಕ್ಕೆ ಎಷ್ಟೇ ಸಾಧ್ಯತೆ ಕೊಡಬೇಕು ಕೊಡ್ತಾ ಇದ್ದೀವಿ. ಒಂದು ಸತ್ಯ, ಯಾರಿಗೆ ನೊಂದವರಿದ್ದಾರೆ, ಧ್ವನಿ ಇಲ್ದವರಿದ್ದಾರೆ, ಆಸರೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ 10,000 ರೂಪಾಯಿ ಇಡೀ ದೇಶದಲ್ಲಿ ಅವತ್ತು ಕೊಟ್ಟಿರಲಿಲ್ಲ, 5 ಲಕ್ಷ ಒಂದು ಮನೆ ಕಟ್ಟೋದಕ್ಕೆ ಅವತ್ತು ಕೊಟ್ಟಿರಲಿಲ್ಲ. ಇಂಥ ವಿನೂತನ ಕಾರ್ಯಕ್ರಮ ಜೊತೆಯಲ್ಲಿ 1 ಹೆಕ್ಟೇರ್ಗೆ 6,000 ಇದ್ರೆ ಅದು 16,000 ಮಾಡಿದ್ದೀವಿ, 10,000 ಜಾಸ್ತಿ ಮಾಡಿದ್ದೀವಿ. ಏನೇನಾಗಿದೆ ಅನ್ನೋದು ಸ್ವಲ್ಪ ಹೇಳ್ಬೇಕಾಗ್ತದೆ. ತಾವು ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ತಾವು ಆಗಿರೋದು ಕೊಡ್ ಸ್ವಲ್ಪ ಹೇಳ್ಬೇಕಾಯ್ತದೆ ಸರ್. ಬೇರೆಯವ್ರು ಹೇಳ, ತಾವ್ ಹೇಳೋದು ಬೇರೆ. ಸೋಮಣ್ಣ, ನಿಮ್ಮ ಇಲಾಖೆಗೆ 9 ಕೋಟಿ ಲಕ್ಷ, ನಿಮ್ಮ ಇಲಾಖೆಗೆ ಇಲ್ಲ, ಈ ವರ್ಷ 3,276 ಕೋಟಿ ಹಂಚಿಕೆ ಆಗಿದೆ. 3,276 ಕೋಟಿ ನಿಮ್ಮ ಇಲಾಖೆಗೆ ಹಂಚಿಕೆ ಆಗಿದೆ ಎಲ್ಲ ಸ್ಕೀಮ್ಗಳಿಗೂ. ಇಲ್ಲಿವರೆಗೆ ಬಿಡುಗಡೆ ಆಗಿರೋದು 1,423 ಕೋಟಿ, 40%. ಇದಕ್ಕೇನ್ ಹೇಳ್ತೀರಿ ಸಿದ್ದರಾಮಯ್ಯ ಸಾಹೇಬ್ರೆ? ಇಲ್ಲ ಸೋಮಣ್ಣ ಸಾಹೇಬ್ರೆ, ತಾವು ತಮ್ಮ ತಂಡ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ರ ಅಂತ ಹೇಳ್ತಾ ಇದ್ರಲ್ಲ, ಬೊಮ್ಮಾಯಿ ಸಾಹೇಬ್ರೆ ಲೆಟರ್ ಬರೆದಿದ್ದಾರೆ ರೀಜನಲ್ ಕಮಿಷನರಿಗೆ, ಸಮರ್ಪಕವಾಗಿ ಆಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ, ಹಣ ಸೇರ್ತಾ ಇಲ್ಲ ಜನರಿಗೆ, ಇನ್ನ ಕೂಡ ಜನರ ಸಮಸ್ಯೆನಲ್ಲಿ ಇದ್ದಾರೆ ಅಂತ. ಆಯ್ತು ಸರ್. ವಸತಿ ಇಲಾಖೆಗೆ 3,276 ಕೋಟಿ ಗ್ರಾಮೀಣ ಬಸವ ವಸತಿ ಯೋಜನೆ, 1,147 ಕೋಟಿ ಬಿಡುಗಡೆ ಆಗಿರೋದು, 218 ಕೋಟಿ ದೇವರಾಜರ್ಸ್ ವಸತಿ ಯೋಜನೆ, ಅಲ್ಲ ಅಂಬೇಡ್ಕರ್ ನಿವಾಸ ಯೋಜನೆ 1,300 ಕೋಟಿ, 1,130 ಕೋಟಿ ಅಲೋಕೇಷನ್ ಬಿಡುಗಡೆ ಆಗಿರೋದು, 562 ಕೋಟಿ ದೇವರಾಜರ್ಸ್ ವಸತಿ ಯೋಜನೆ 75 ಕೋಟಿ ಬಿಡುಗಡೆ ಆಗಿರೋದು, 50 ಕೋಟಿ ವಾಜಪೇಯಿ ನಗರ ವಸತಿ ಯೋಜನೆ 174 ಕೋಟಿ ಬಿಡುಗಡೆ ಆಗಿರೋದು, 93 ಕೋಟಿ ಇಂದಿರಾವಾಸ್ ಯೋಜನೆ 500 ಕೋಟಿ ಬಿಡುಗಡೆ ಆಗಿರೋದು, 390 ಕೋಟಿ ಅಲ್ಲ 300 ಕೋಟಿ ರಾಜೀವ್ ಆವಾಸ್ ಯೋಜನೆ 1 ರೂಪಾಯಿ ಇದು ಇಲ್ಲ, ಅಲೋಕೇಷನ್ ಇಲ್ಲ, ಬಿಡುಗಡೆನೂ ಆಗಿಲ್ಲ. ಒಟ್ಟು ಅಲೋಕೇಷನ್ 3,276 ಕೋಟಿ, ಆದರೆ ರಿಲೀಸ್ ಆಗಿರೋದು 1,423 ಕೋಟಿ, 40% ಓನ್ಲಿ ಈ ತಿಂಗಳು ಫೆಬ್ರವರಿ.
ಓನ್ಲಿ 40%. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಈ ಪ್ರವಾಹ ಬಂದಾಗ ಕೇಂದ್ರ ಸರ್ಕಾರದಿಂದ ನಾವು ಹೆಚ್ಚು ನಿರೀಕ್ಷೆ ಮಾಡಿದ್ದು, ಮುಖ್ಯಮಂತ್ರಿಗಳು ನಿರೀಕ್ಷೆ ಮಾಡಿದ್ರು ಅಂತ ಅನ್ಕೊಂಡಿದ್ದೀನಿ. 1200 ರೂಪಾಯಿ ಕೊಟ್ಟರು 2 ತಿಂಗಳ ಮೇಲೆ, 1200 ಕೋಟಿ. ಅದಾದಮೇಲೆ 669 ಕೋಟಿ ಕೊಟ್ಟರು ಎರಡನೇ ಕಂತು. ಅದು ಯಾವಾಗ? ಯಡಿಯೂರಪ್ಪನವರು ಜನವರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಬಂದಿದ್ದಾಗ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಅವರು ಏನು ಮೌನ ವಹಿಸ್ಬಿಟ್ಟಿದ್ರು ಆಗ ಪ್ರಧಾನಮಂತ್ರಿಗಳು, ಏನು ಹೇಳಲಿಲ್ಲ. ಹೇಳಿದ ಮೇಲೆ 669, ಒಟ್ಟು ಕೊಟ್ಟಿರೋದೆಷ್ಟು? 1869 ಕೋಟಿ ಮಂಜೂರು. ಬಿಡುಗಡೆ ಮಾಡಿರೋದೆಷ್ಟು ಗೊತ್ತಾ? 1652 ಕೋಟಿ. ಅದಕ್ಕೆ ಮಧ್ಯೆ ಹೇಳ್ಬೇಡಿ, ಗೊತ್ತಿರಲ್ಲ ಇವೆಲ್ಲ ಕೆಲವೆಲ್ಲ. ಕೋಟಿ ಬಿಡುಗಡೆ ಆಗಿದೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣ. 1869 ಕೋಟಿನಲ್ಲಿ 1652 ಕೋಟಿ ಬಂದಿದೆ ಬಿಡುಗಡೆ ಆಗಿರೋದು ಅಲ್ಲಿಂದ. ಸೊ ಸಾಕಷ್ಟು ನಿಮಗೆ, ಯು ಆರ್ ಹ್ಯಾಪಿ ವಿತ್ ದಿಸ್?